इन गुलबर्गा वार्ते कर्नाटक कार्यनिर्त पत्रकर्ता संघ कलबुर्गी वतिया नगर वार्ता भवन पत्रिका दिनाचरण हमको ससगे नीर हाकुक गण्यर समारंभव उद्घाटन नगर जगतृत् वार्ता भवन कर्नाटक कार्यनिर्त पत्रकर्ता संघ पत्रिका दिनाचरण समारंभ आयोजित कार्यक्रम उद्देश्य मतना जिलाधिकारी शरत मध्यम देश नरनाडी देश सरकार हेगे आड़ नए जनर किंबदे आड़ वैखरिया प्रतियो विषय तोरस मध्यम समाज में तपू बे बर पत्रकर्तर बरवण के सार्वजनिक प्रतिक्रिया मध्यम प्रतिफल अभिप्राय माध्यम मुखेन जनसाम पत्रकर्तर समस्या बेहतर विश्लेषण हृदय स्पर्शिया मत विषय तक सह माध्यम इट्स अ मीडियम आफ् कम्युनिकेशन नम देश देह मनुष्य देह के होलिके हिंदे आगे नर्वस् सिसम होल्सबू मध्यम बेरे बेरे अंगांग यी केस मत सरकार सवलत फेसिलटीस हकुला तड़ माध्यम कर्तव्य है मत सह अच्छी माध्यम बड़ा बरता है अडमिनिस्ट्रेशन ब्लड सिस्टम बेरे बेरे स्कीम्स अदान सदुपयोग पड़को अंतर्रे अंगांगे महिति ये बड़स्को सो आहित मध्यम कोलस मत शेक्सपियर हेत ई होलिंग आफ द मिरर टू नेचर अरे कन्डी तोर्स केस यी आड़ व्यवस्था नड़ीता है महालक्ष्मी ज्युवेलर्स गोल्ड हब अपोजिट केपीएन हॉस्पिटल मेन रोड गुलबर्गा कड़े अधिकारी तोर्स व्यवस्थे राजकीय व्यवस्थे राजकारणी तोर्स व्यवस्थे मत जनसाम सतम पर नड़ीत व्यवस्थे अदूल नावे अंदी ना नम बेन बड़ी ना रेगल कटकोती वेरी कॉन्फिडेंट ना किस रीच आती है आगे आ फीडबैक मेकानिज्म आवे नम गुट मटिगे नमेंगे ना किस जनसाम मुटे अ Where there is lacking, how, why we have failed, and how we need to improve on those. I mean, madam, did you know that? Badass channel, na ye, na ro phone mad. So, itra agi diye sir, ma response le korte. Na no aga, aga ye li ma kevul details kiti matte na ma field officers ke, aurinda na confirm mad kordo, ma iti na korte ayte. So, the speed of sharing the information is also very much increased. And that is one of the challenges for the media.
ಇನ್ನು ಕಲಬುರಗಿ ಆಕಾಶವಾಣಿ ಕಾರ್ಯಕ್ರಮ ನಿರ್ವಹಣಾ ಅಧಿಕಾರಿ ಡಾಕ್ಟರ್ ಸದಾನಂದ ಪೇರ್ಲ ಅವರು ಮಾತನಾಡಿ ಮಂಗಳೂರು ಸಮಾಚಾರ ಪತ್ರಿಕೆ ಆರಂಭಿಸಿ ಕನ್ನಡದ ಪ್ರಥಮ ಪತ್ರಿಕೆಯನ್ನು ಹೊರತಂದ ಕೀರ್ತಿ ಬಾಸೆಲ್ ಮಿಷನ್ ಅವರಿಗೆ ಸಲ್ಲುತ್ತೆ ಎಂದ ಅವರು ಮಾಧ್ಯಮ ದೇಶದಲ್ಲಿ ರಾಷ್ಟ್ರ ಕಟ್ಟುವ ನಾಡು ಕಟ್ಟುವ ಪ್ರಜಾಪ್ರಭುತ್ವ ಹಕ್ಕು ತಿಳಿಸುವುದು ಕೆಲಸ ಮಾಡುತ್ತಾ ಇದ್ದು ಇದೀಗ ತಂತ್ರಜ್ಞಾನದ ಬೆಳವಣಿಗೆಯಿಂದ ಪತ್ರಿಕೋದ್ಯಮ ಸಹ ಬದಲಾಗಿದೆ ಪತ್ರಿಕೋದ್ಯಮದ ಪ್ರಮುಖ ಸವಾಲೆಂದರೆ ಆರ್ಥಿಕ ಬಿಕ್ಕಟ್ಟು ಎಂದು ಮಾಧ್ಯಮ ಪ್ರತಿಯೊಂದು ಸವಾಲುಗಳ ಬಗ್ಗೆ ಎಳೆಎಳೆಯಾಗಿ ತಿಳಿಸಿದರು ಸಿಂಗ್ ಅವರು ಒಂದು ಸಣ್ಣ ಪೀಠಿಕೆಯನ್ನು ಹಾಕಿದರು 1843 ಜುಲೈ 1 ರಂದು ಬಾಸೆಲ್ ಮಿಷನ್ ಅವರು ಏನು ಪ್ರಾರಂಭ ಮಾಡಿದರು ಪತ್ರಿಕೆ ಮಂಗಳೂರು ಸಮಾಚಾರ ಅನ್ನೋ ಪತ್ರಿಕೆ ಕಲ್ಲಚ್ಚಿನ ಪತ್ರಿಕೆ ಆ ಪತ್ರಿಕೆಯನ್ನ ಮಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ರು ನೋಡಿ ನನ್ನ ಸುಯೋಗ ಏನ ಮಂಗಳೂರಿನವನಾದ ನನಗೆ ಒಂದು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಧನ್ಯವಾದ ಎಲ್ಲ ಕಾರ್ಯಕರ್ತ ಪತ್ರಕರ್ತರ ಸಂಘದವರಿಗೆ ಸುಮಾರು 177 ವರ್ಷಗಳ ಹಿಂದಿನ ಒಂದು ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂತ ಒಂದು ಕನ್ನಡ ಪತ್ರಿಕೋದ್ಯಮ ಅದರ ಬಗ್ಗೆ ನಾನು ಮತ್ತೆ ಚರ್ವಿತ ಚರ್ವಣ ಮಾಡೋದಿಲ್ಲ ಯಾಕಂದ್ರೆ ಎಲ್ಲರಿಗೂ ಆ ದಿನದ ಮಹತ್ವ ಗೊತ್ತಿದೆ ಕಲ್ಲಚ್ಚಿನ ಮುದ್ರಣದಲ್ಲಿ ಕಂಡಂತ ಪತ್ರಿಕೆ ವಾರದ ಪತ್ರಿಕೆಯಾಗಿತ್ತು ಒಂದಾಣೆಯ ಪತ್ರಿಕೆ ಅದು ಒಂದು ದುಡ್ಡು ಅಂತ ಹೇಳ್ತಾ ಇದ್ದೇವೆ ಅವರಿಗೆ ಬಾಸೆಲ್ ಮಿಷನ್ ಅವರಿಗೆ ಯಾಕೆ ಅಂತ ಒಂದು ಪತ್ರಿಕೆಯನ್ನು ಆರಂಭ ಮಾಡಬೇಕು ಅಂತ ಮನಸ್ಸಿಗೆ ಬಂತು ಅಂತ ಹೇಳಿದ್ರೆ ನೀವೆಲ್ಲ ನೋಡಿರಬಹುದು ಬಂದರು ಪ್ರದೇಶ ಅಂತ ಇದೆ ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ಅಂತ ಅದು ಜೈಲಿನ ಒಂದು ಪರಿಸರ ಅದು ಅಲ್ಲಿ ಜನ ಒಬ್ಬರಿಗೊಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ರು ಅಲ್ಲಿ ಹಾಗೆ ಆಯ್ತಂತೆ ಇಲ್ಲಿ ಹೀಗೆ ಆಯ್ತಂತೆ ಮತ್ತೊಂದು ಕಡೆ ಹೀಗೆ ಆಯ್ತಂತೆ ಎಲ್ಲ ಸುದ್ದಿಗಳನ್ನ ಹಂಚಿಕೊಳ್ತಾ ಇದ್ರದನ್ನ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ಬಾಸೆಲ್ ಮಿಷನ್ ಅವರು ನೋಡಿದ್ರು ಆ ಒಂದು ಮಾತು ಅದಕ್ಕೆ ಹೇಗೆ ರೆಕ್ಕೆ ಪುಕ್ಕಗಳು ಸೇರಿಕೊಂಡು ಅದು ದೊಡ್ಡ ಆಕಾರ ಪಡೆಯುತ್ತಿತ್ತು ಮರುದಿನ ಬೆಳಿಗ್ಗೆ ಆಗುವಾಗ ಅದು ಇಲ್ಲೂ ಇಲ್ಲ ಸುದ್ದಿ ಮತ್ತೊಂದು ಸುದ್ದಿಗೆ ಹೋಗ್ತಾ ಇದ್ರು ಇದನ್ನು ತಿಳ್ಕೊಂಡ ಬಾಸೆಲ್ ಮಿಷನ್ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲ ಈ ರೀತಿ ಸುದ್ದಿ ಕೊಡೋದಕ್ಕೂ ಒಂದು ವ್ಯವಸ್ಥೆ ಬೇಕಲ್ವ ಒಳ್ಳೇದಲ್ವ ಅಂತ ಹೇಳ್ಕೊಂಡು ಒಂದು ಪತ್ರಿಕೆ ಅಂತ ಅವ್ರು ಯಾವತ್ತೂ ಹೇಳಲಿಲ್ಲ ಒಂದು ಕಾಗದ ಅಂತ ಹೇಳಿದರು ಅದನ್ನು ಭಾಳ ಸುಂದರವಾಗಿ ಅವರೊಂದು ಮಾತಲ್ಲಿ ಹೇಳ್ತಾರೆ ಮಂಗಳೂರಿನವರು ಮೊದಲಾದ ಈ ದೇಶಸ್ಥರು ಕಥೆಗಳನ್ನು ವರ್ತಮಾನಗಳನ್ನು ಕೇಳುವುದರಲ್ಲಿಯೂ ಹೇಳುವುದರಲ್ಲಿಯೂ ಬಹಳ ಇಚ್ಛೆಯುಳ್ಳವರಾಗಿದ್ದಾರೆ ಬೆಳಿಗ್ಗೆ ಬಂದರದಲ್ಲೇ ಆಗಲಿ ಅಥವಾ ಕಚೇರಿಯ ಹತ್ತಿರದಲ್ಲಾಗಲಿ ಬಾಯಿಗೆ ಬಂದ ಹಾಗೆ ವರ್ತಮಾನವನ್ನು ಮಾತನಾಡಿ ಅದನ್ನು ಬೇರೊಬ್ಬರು ಆಶ್ಚರ್ಯದಿಂದ ಕೇಳಿ ಇನ್ನೊಬ್ಬನಿಗೆ ಹೇಳಿ ಸಾಯಂಕಾಲ ಪರ್ಯಂತ ಸುಳ್ಳು ಸುದ್ದಿಯಿಂದ ನಂಬಿಸ್ತಾರೆ ಅಂತ ಅವರು ಮೊದಲ ಒಂದು ಸಂಪಾದಕೀಯದಲ್ಲಿ ಬರೆದರು ಅಂದರೆ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಲಿಕ್ಕೆ ಆ ಜನ ಪ್ರಯತ್ನ ಮಾಡ್ತಾ ಇದ್ರು ಅದನ್ನು ತೊಡೆದು ಹಾಕಲಿಕ್ಕೆ ಈ ಬಾಸೆಲ್ ಮಿಷನ್ ಅವರು ಈ ಮಂಗಳೂರು ಸಮಾಚಾರ ಅನ್ನುವ ಪತ್ರಿಕೆಯನ್ನು ಒಂದಾಣೆ ಒಂದು ದುಡ್ಡಿನ ಆ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಇದೀಗ 177 ವರ್ಷಗಳ ಇತಿಹಾಸದ ಗಾಥೆಯನ್ನು ಹೊಂದಿರತಕ್ಕಂಥ ಕನ್ನಡ ಪತ್ರಿಕೋದ್ಯಮ ನಾವು ಭಾಳ ಹೆಮ್ಮೆ ಪಡಬೇಕು ಕನ್ನಡ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವವರು ದೊಡ್ಡ ಇತಿಹಾಸ ಇದೆ ನಮ್ಮ ಸರ್ಕಾರ ಸುಮಾರು ಒಂದು 45 ವರ್ಷ ಆಗಿರ್ಬೋದೇನು ಇದನ್ನು ಆಚರಣೆ ಮಾಡಲಿಕ್ಕೆ ಆದರೆ 177 ವರ್ಷಗಳ ಹಿಂದೆ ಇಂಥ ಒಂದು ಕನ್ನಡ ಪತ್ರಿಕೆ ಬಂದು ಜನರನ್ನು ಮುಟ್ಟಿದೆ ಅನ್ನೋದು ಭಾಳ ಸಂತೋಷದ ವಿಚಾರ ಈ ರೀತಿಯಾಗಿ ಇದ್ದಂಥ ಪತ್ರಿಕೋದ್ಯಮದ ಕೆಲಸ ಏನಾಗಿತ್ತು ಅಂತ ಹೇಳಿದರೆ ರಾಷ್ಟ್ರ ಕಟ್ಟುವ ಕೆಲಸ ನಾಡು ಕಟ್ಟುವ ಕೆಲಸ ಪ್ರಜಾಪ್ರಭುತ್ವದ ಹಕ್ಕುಗಳನ್ನಾಗೋ ಅದನ್ನೆಲ್ಲ ತಿಳಿಸುವಂಥ ಒಂದು ಪ್ರಯತ್ನದಲ್ಲಿ ಇದ್ದಂಥ ಪತ್ರಿಕೆ ಭಾಳಷ್ಟು ಕೊಡುಗೆಯನ್ನು ಈ ನಮ್ಮ ನಾಡಿಗೆ ಕೊಟ್ಟಿದೆ ಮುಖ್ಯವಾಗಿ ನಾವು ಈ ಪತ್ರಿಕೆಯನ್ನು ಕೇವಲ ಅಷ್ಟಕ್ಕೆ ಸೀಮಿತವಾಗಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಆರಂಭ ಮಾಡಿ ಅದನ್ನು ಮುನ್ನಡೆಸಿರುವುದನ್ನು ನಾವು ನೋಡ್ತೇವೆ ಆದರೆ ಈಗ ಬದಲಾಗಿದೆ ತಂತ್ರಜ್ಞಾನದ ಆ ಬೆಳವಣಿಗೆಯಿಂದ ಪತ್ರಿಕೋದ್ಯಮದ ಆ ಒಂದು ಮುಖನೂ ಕೂಡ ಬದಲಾಗಿರುವುದನ್ನು ನಾವು ಕಾಣ್ತೇವೆ ನಾನು ನಿಮಗೆ ಸುಮ್ಮನೆ ಒಂದು ಲೆಕ್ಕವನ್ನು ಕೊಡಬೇಕಾದ್ರೆ ಭಾರತದ ಮಾಧ್ಯಮದ ಒಂದು ಕ್ಷೇತ್ರದಲ್ಲಿ ಆಗುವಂಥ ಒಂದು ವ್ಯವಹಾರ 1.50 ಲಕ್ಷ ಕೋಟಿಯಷ್ಟಾಗಿದೆ ಅಂತ ಒಂದು ಲೆಕ್ಕಾಚಾರ ಹೇಳ್ತದೆ ನೋಡ್ರಿ ಒಂದು ಮಾಧ್ಯಮ ಎಷ್ಟು ದೊಡ್ಡ ವ್ಯವಹಾರವನ್ನು ಮಾಡ್ತಾ ಇದೆ ಅಂತ ಮತ್ತು ಮೊಬೈಲ್ಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಒಂದು 85 ಕೋಟಿಗಿಂತಲೂ ಹೆಚ್ಚಿದೆ ಅನ್ನೋ ಒಂದು ಲೆಕ್ಕಾಚಾರ ಸುಮಾರು 62,000 ಪತ್ರಿಕೆ ಮತ್ತು ನಿಯತಕಾಲಿಕೆಗಳು ನಮ್ಮ ಭಾರತದಲ್ಲಿವೆ ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಆಯುಕ್ತ ಎನ್ ಸತೀಶ್ ಕುಮಾರ್ ಕರಂಡಿತ ಪತ್ರಕರ್ತ ಸಂಘದ ಅಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್ ದೇವೇಂದ್ರಪ್ಪ ಕಪ್ನೂರ್ ಹಣಮಂತ ಬೈರಾಮಡ್ಗಿ ದೇವೇಂದ್ರಪ್ಪ ಅವಂಟಿ ಸೇರಿದಂತೆ ಇನ್ನಿತರ ಸದಸ್ಯರು ಪಾಲ್ಗೊಂಡಿದ್ದರು